ನಾನು ಯಾಸ್ಮಿನ್. ಮಕ್ಕಳಿಗೆ ಸ್ಟಡಿ ಮಾಡಿಸ್ಬೇಕಾದ್ರೆ ನಾನು ಕೆಲವೊಂದಿಷ್ಟು ಟಿಪ್ಸ್ನ ನಿಮಗೆ ಕೊಡ್ತಾ ಇದ್ದೀನಿ, ಯಾವ ರೀತಿ ಸ್ಟಡಿ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ನೀವು ನನಗಿಂತನೂ ಚೆನ್ನಾಗಿ ನೀವು ಮಾಡ್ತಾಯಿದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ನನ್ನ ಮಕ್ಕಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಮ್ಯಾಥ್ಸ್ ಬುಕ್ ಇದೆ, EVS ಬುಕ್ ಇದೆ, ಇವನು ಥರ್ಡ್ ಸ್ಟ್ಯಾಂಡರ್ಡ್ನಲ್ಲಿ ಸ್ಟಡಿ ಮಾಡೋದು, ಹಿಂದಿ ಬುಕ್ ಇದೆ, ಇಂಗ್ಲೀಷ್ ಬುಕ್ ಇದೆ ಅಲ್ವಾ. ಇದು ನಾಲ್ಕು ಬುಕ್ಸ್ನ ನಾನು ನೀಟಾಗಿ ಇಲ್ಲಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಕೂಡ ಅವ್ರ ನೋಟ್ಬುಕ್ಸ್ ಇದೆ, ನಾಲ್ಕು ಡ್ರಾಯಿಂಗ್ ನೋಟ್ಬುಕ್ಸ್ ಬೇರೆ ಇದೆ, ನಾಲ್ಕು ಸಬ್ಜೆಕ್ಟ್ಸ್ ನಾಲ್ಕು ನೋಟ್ಬುಕ್ಸ್ ಇದೆ. ಇವಾಗ ನಾನು ಇಲ್ಲಿ ನಾಲ್ಕು ನೋಟ್ಬುಕ್ಸ್ನ ನಾಲ್ಕು ಬುಕ್ಸ್ನ ಇಟ್ಟಿದ್ದೀನಿ. ಅವನಿಗೆ ಕೇಳ್ತೀನಿ ಅವ್ನಿಗೆ ಯಾವ ಸಬ್ಜೆಕ್ಟ್ ಇಷ್ಟನೋ ಆ ಸಬ್ಜೆಕ್ಟ್ನ ಅವನು ಇದರಲ್ಲಿ ಚೂಸ್ ಮಾಡ್ಕೋಬೇಕು. ಅದ್ರ ಅಕಾರ್ಡಿಂಗ್ನೇ ನಾನು ಅವನಿಗೆ ಸ್ಟಡಿ ಮಾಡಿಸ್ತೀನಿ. ಅದನ್ನ ಯಾವ ರೀತಿ ನಾನು ಮಾಡಿಸ್ತೀನಿ ಅನ್ನೋದನ್ನು ನೋಡಿ ನೋಡಿ. ಇವಾಗ ನಾನು ಅವನು ಚೂಸ್ ಮಾಡ್ಕೊತಾನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅವನಿಗೆ ಇಂಗ್ಲೀಷ್ ಬುಕ್ ಇಷ್ಟ ಆಯಿತು, ಅದರಲ್ಲಿ ಅವನಿಗೆ ಸೆಕೆಂಡ್ ಲೆಸನ್ ಇಷ್ಟ ಆಯಿತು. ಇವಾಗ ಅದನ್ನೇ ರೀಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಯಾವ್ದು ಇಷ್ಟನೋ ನಾನು ಅವನಿಗೆ ಅದನ್ನೇ ರೀಡ್ ಮಾಡಿಸ್ತೀನಿ. ಅಂದರೆ ಇಂಟ್ರೆಸ್ಟ್ ಕೊಟ್ಟ ಮಕ್ಕಳು ರೀಡ್ ಮಾಡ್ತಾರೆ. ಇಂಗ್ಲೀಷ್ ಬುಕ್ಕು, ಇಂಗ್ಲೀಷ್ ನೋಟ್ಬುಕ್ಕು ಇಲ್ಲಿ ಅವನು ತೆಗೆದು ಓಪನ್ ಮಾಡಿ ಕುಂತಿದ್ದಾನೆ. ಇವಾಗ ಅವನಿಗೆ ರೀಡ್ ಮಾಡಿಸೋಣ. ರೀಡ್ ಮಾಡಿಸ್ತಾ ಮಾಡಿಸ್ತಾ ಕೆಲವೊಂದಿಷ್ಟು ಟಿಪ್ಸ್ ಇದೆ ಮಕ್ಕಳಿಗೆ, ಜಸ್ಟ್ ರೀಡ್ ಮಾಡಿಸೋದಷ್ಟೇ ಅಲ್ಲ. ನೋಡೋಣ ಬನ್ನಿ, ಸ್ಟಾರ್ಟ್ ಮಾಡು. ದ ಮ್ಯಾಜಿಕ್ ಗಾರ್ಡನ್. ದ ಮ್ಯಾಜಿಕ್ ಗಾರ್ಡನ್ ವಾಸ್ ಇನ್ ಅ ಸ್ಕೂಲ್ ಪ್ಲೇಗ್ರೌಂಡ್. ಇಟ್ ವಾಸ್ ವೆರಿ ಪ್ರಿಟಿ. ಸನ್ಫ್ಲವರ್ಸ್ ಆ್ಯಂಡ್ ರೋಸಸ್ ಸ್ಟುಡ್ ಹೈ ಅಗೇನ್ಸ್ಟ್ ದ ವಾಲ್. There were also marigold, poppies and pansies. Okay, next. The sunshine fell on these. ಇವಾಗ ನೀವು ನೋಡಿದ್ರಲ್ಲ ಅವನು ಚೆನ್ನಾಗಿ ಓದ್ದ ಅಂತ, ನಾನು ಅವನಿಗೆ ಇದರಲ್ಲಿ ಸ್ಪೆಲ್ಲಿಂಗ್ಸ್ನ ಕೇಳ್ತೀನಿ, ಅವ್ನಿಗೆ ಹೇಳಕ್ಕೆ ಬರುತ್ತಾ ಇಲ್ವಾ ನೋಡೋಣ. ನಾನು ಬುಕ್ ಈ ರೀತಿ ಸ್ವಲ್ಪನೇ ಕವರ್ ಮಾಡಿದ್ದೀನಿ ಅವನಿಗೆ ಕಾಣಬಾರ್ದು ಅಂತ ಹೇಳಿಬಿಟ್ಟು. ಇವಾಗ ನಾನು ಸ್ಪೆಲ್ಲಿಂಗ್ನ ಕೇಳ್ತೀನಿ. ನೇಹಾನ್, ಮ್ಯಾಜಿಕ್ ಸ್ಪೆಲ್ಲಿಂಗ್ ಹೇಳು. MAGIC. ಗಾರ್ಡನ್ GARDEN. ಸ್ಕೂಲ್ SCHOOL. ಪ್ಲೇಗ್ರೌಂಡ್ PAL. PAL. ಪ್ಲೇ ಸ್ಪೆಲ್ಲಿಂಗ್ ಏನು? PLAY. ಗ್ರೌಂಡ್ GROUND. ಗುಡ್ ಗುಡ್, ವೆರಿ ಗುಡ್. ಹ್ಯಾಪಿ HAPPY. ಪ್ರಿಟಿ PRETTY. ಅವನು ಇಲ್ಲಿ ಯಾವ ಸ್ಪೆಲ್ಲಿಂಗ್ನ ರಾಂಗ್ ಮಾಡಿದ್ದಾನಲ್ವಾ, ಆ ಸ್ಪೆಲ್ಲಿಂಗ್ ಕೆಳಗಡೆ ನಾನು ಪೆನ್ಸಿಲ್ಲೇ ಮಾರ್ಕ್ ಮಾಡ್ತೀನಿ. ಅದನ್ನ ಅವನಿಗೆ 10 times ಇಲ್ಲ 5 times ಓದ್ತಾ ರೈಟಿಂಗ್ ವರ್ಕ್ ಅಂತ ಹೇಳಿಬಿಟ್ಟು ಕೊಡ್ತೀನಿ. ಇಲ್ಲಿ ಪ್ರಿಟ್ಟಿ ರಾಂಗ್ ಮಾಡಿದ್ನಲ್ವಾ, ಪ್ರಿಟ್ಟಿ. ಆಮೇಲೆ ಅಗೇನ್ಸ್ ಇದು ಕೂಡ ರಾಂಗ್ ಮಾಡಿದ್ನಲ್ವಾ, ಅದು. ಈ ರೀತಿ ಫ್ರೆಂಡ್ಸ್, ನೀವು ಈ ರೀತಿ ಮಕ್ಕಳಿಗೆ ಓದಿಸ್ಬೋದು. ನೀವಿಲ್ಲಿ ನೋಡ್ಬೋದು ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನಂತ. ಫಸ್ಟ್ ಟಿಪ್ ನಂದು, ನೀವು ಮಗುವಿಗೆ ಲೆಸನ್ ಓದಿಸ್ಬೇಕಾದ್ರೆ ಒಂದು ಪ್ಯಾರಾಗ್ರಾಫ್ ಅಷ್ಟೇ ಓದಿಸಿ, ಅದರಲ್ಲಿ ಸ್ಪೆಲ್ಲಿಂಗ್ಸ್ನ ಕೇಳ್ಬೋದು. ಬರದೇ ಇರುವಂಥ ಸ್ಪೆಲ್ಲಿಂಗ್ಗೆ ಮಾರ್ಕ್ ಮಾಡ್ತಾ ಹೋಗಿ ರಿಟರ್ನ್ ವರ್ಕ್ ಅಂತ ಕೊಡ್ಬೋದು. ಸೆಕೆಂಡ್ ಟಿಪ್, ಮಕ್ಕಳಿಗೆ ಯಾವತ್ತೂ ಪೂರ್ತಿ ಚಾಪ್ಟರ್ನ ಬೋರ್ ಆಗೋ ಥರ ಓದಿಸ್ಬಾರ್ದು. ಇಂಟ್ರೆಸ್ಟ್ ಇದ್ದರೆ ತಾನೇ, ಮಗುವಿಗೆ ಇಂಟ್ರೆಸ್ಟ್ ಇದ್ದರೆ ಓದಿಸ್ಬೇಕು. ಥರ್ಡ್ ಟಿಪ್ ಬಂದುಬಿಟ್ಟು, ಮಗು ಪೂರ್ತಿ ಕಂಪ್ಲೀಟ್ ನೀವು ಹೇಳೋದ ಹಾಗೆ ಕಂಪ್ಲೀಟ್ ಮಾಡಿದಾಗ ಅದಕ್ಕೆ ಏನಾದರೂ ರಿವಾರ್ಡ್ ಕೊಡಬೇಕಲ್ವಾ, ಏನಾದರೂ ಟ್ರೀಟ್ ಕೊಡಬೇಕಲ್ವಾ. ಈಗಿನ ಮಕ್ಕಳಿಗೆ ಫೋನ್ ಅಂದರೆ ತುಂಬ ಇಷ್ಟ, ನೀವು ಹಾಗೆ ಫೋನ್ ಕೊಡ್ತೀರಾ, ಹಾಗೆ ಫೋನ್ ಕೊಡೋಕೆ ಹೋಗಬೇಡಿ. ಫಸ್ಟು ಇದು ಫೋರ್ತ್ ಟಿಪ್ ನಂದು, ಹಾಗೆ ಫೋನ್ ದಯಮಾಡಿ ಕೊಡೋಕೆ ಹೋಗಬೇಡಿ. ನೀನೇನು ಇಷ್ಟು ವರ್ಕ್ ನೀನು ಡನ್ ಮಾಡಿದ್ಮೇಲೆ ನಿನಗೆ ಇಷ್ಟು ನಿಮಿಷ ಅಂತ ಫೋನ್ ಕೊಡ್ತೀನಂತ ಕೊಡಿ. ಹೀಗೆ ಮಾಡೋದ್ರಿಂದ ಮಗುವಿಗೆ ನಾನು ವರ್ಕ್ ಮಾಡಿದರೆ ನನಗೇನಾದರೂ ಸಿಗುತ್ತೆ ಅನ್ನೋದೊಂದು ಮನನ ಆಗುತ್ತೆ. ತಾಯಿಯೇ ಮೊದಲ ಗುರು. ಫ್ರೆಂಡ್ಸ್ ನೋಡಿ, ನೀವು ಟ್ಯೂಷನ್ಗೆಲ್ಲ ಹಾಕಿ ಬಿಟ್ಬಿಡ್ತೀರಾ, ಮಕ್ಕಳು ಟ್ಯೂಷನ್ನಿಂದ ಬಂದ ಮೇಲೆ ದಯಮಾಡಿ ಮಕ್ಕಳನ್ನ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರ ಬುಕ್ಸ್ನ ಓಪನ್ ಮಾಡಿ ನೋಡಿ, ಏನು ಓದ್ದ ಏನು ಬರ್ದ, ಸ್ಕೂಲ್ನಿಂದ ಬಂದ ಮೇಲೂ ಕೂಡ ಕೇರ್ ಮಾಡಿ.
ಇವತ್ತಿನ ತಾಯಂದಿರು ನನ್ನ ಹಿಡ್ದೇ ಹೇಳ್ತೀನಿ ನಾನು, ನಾವೆಲ್ಲ ರೀಲ್ಸ್ ನೋಡ್ತಾ ಇಲ್ಲ ಸೀರಿಯಲ್ಸ್ ನೋಡ್ತಾ ಕೂತ್ಬಿಡ್ತೀವಿ, ಸ್ವಲ್ಪ ಒನ್ ಅವರ್ 24 ಅವರ್ಸ್ನಲ್ಲಿ ಮಗುವಿಗಂತಾನೆ 1 ಅವರ್ ತೆಗೆದ್ಬಿಟ್ಟು ಆ ಮಗುವಿನ ಜೊತೆ ಕೂತ್ಕೊಂಡು ಆಟ ಆಡೋದಾಗಿರ್ಬೋದು, ಅದ್ರ ಜೊತೆ ಪಾಠ ಮಾಡೋದಾಗಿರ್ಬೋದು, ಕಾಮಿಡಿ ಮಾಡ್ಬೋದು, ನೀವು ಅದಕ್ಕೆ ಎಷ್ಟೊಂದು ಅಟ್ಯಾಚ್ಮೆಂಟ್ ಆಗಿರ್ತೀರಲ್ವಾ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಗು ಹೊರಗಿನ ಹೊರಗೇ ಬೆಳಿಬಾರ್ದು, ಟ್ಯೂಷನ್ ಆಯಿತು, ಪ್ಲೇ ಹೋಮ್ ಆಯಿತು, ಈ ರೀತಿ ಹೊರಗಡೆ ಆಗಬಾರ್ದು. ನಿಮ್ಮ ಮಗುವಿನ ಏಳಿಗೆಗಾಗಿ ಶ್ರಮಿಸಬೇಕು ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹೀಗೆ ನನಗೆ ಸಪೋರ್ಟ್ ಮಾಡಿದರೆ ನಾನು ಇದೇ ಥರ ನಿಮಗೆ ವಿಡಿಯೋಗಳನ್ನು ತೊಗೊಂಡು ಬರ್ತೀನಿ ಫ್ರೆಂಡ್ಸ್.